ವಿಧಾನಸೌಧದ ಗೇಟ್ ಆ ಗೇಟ್ ಹತ್ರ ತಪಾಸಣೆ ನಡೆಸ್ತಾ ಇದ್ದರು ಪೊಲೀಸರು ತಪಾಸಣೆ ನಡೆಸ್ತಾ ಇದ್ದಾಗ ಅವರಿಗೆ ಸಿಕ್ಕಿದ ಏನು ನೋಟಿನ ಕಂತೆ ಏನಾದರೂ ಸಿಕ್ತಾ ಈ ತರದು ಆ 10 ಲಕ್ಷ ರೂಪಾಯಿನ ಕಥೆ ಒಂದು ಓಪನ್ ಅಪ್ ಆಗ್ತಾ ಇದೆ ಹೌದು ಬ್ಯಾಗ್ನಲ್ಲಿ ಹಣ ತುಂಬಿಕೊಂಡು ಯಾರು ಕೊಡಕ್ಕೆ ಹೋಗಿದ್ರು 10 ಲಕ್ಷ ರೂಪಾಯಿ ಪಿಡಬ್ಲ್ಯೂಡಿ ಇಂಜಿನಿಯರ್ ಜಗದೀಶ್ 10 ಲಕ್ಷ ರೂಪಾಯಿನ ತಗೊಂಡಿದ್ರು ಅಂತ ಹೇಳಲಾಗ್ತಾ ಇದೆ ಆಮೇಲೆ ಈ 10 ಲಕ್ಷ ರೂಪಾಯಿ ಹಣ ಜಪ್ತಿ ಪ್ರಕರಣ ಇದೆಯಲ್ಲ ಲೋಕೋಪಯೋಗಿ ಎಇ ಬಳಿ ಇದ್ದಂತ 10 ಲಕ್ಷ ಹಣವನ್ನ ಈಗಾಗಲೇ ಸೀಸ್ ಮಾಡಿದ್ದಾರೆ ಪಶ್ಚಿಮ ದ್ವಾರದಲ್ಲಿ ಪರಿಶೀಲನೆಯ ಸಂದರ್ಭದಲ್ಲಿ ಹಣ ಪತ್ತೆಯಾಗಿದೆ 10 ಲಕ್ಷ ರೂಪಾಯಿ ಹಣವನ್ನ ವಿಧಾನಸೌಧದ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಯಾನಪ್ಪ ಜಗದೀಶ ಎಲ್ಲಿಂದ ಬಂದ ಇವರ ಜಮೀನಿನಲ್ಲಿ ನರ್ಸರಿ ಮಾಡಿದ್ದಾರೆ ಬರಿ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ ಅವರ ಸೀಕ್ರೆಟ್ಸ್ ಅನ್ನು ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಪಾದುಡ್ಡ ಯಾರು ಕೊಡಕಪ್ಪ ಅಂತ ಪ್ರಶ್ನೆಯನ್ನು ಜಗದೀಶ್ ಅವರಿಗೆ ಮಾಡ್ತಾ ಇದ್ದಾರೆ ಜಗದೀಶ್ ಕಿರಿಯಾನೋ ಹಿರಿಯಾನೋ ಏನ ಇಂಜಿನಿಯರ್ ಸಹಾಯಕ ಕಾರ್ಯಾಚರಣೆ ಇಂಜಿನಿಯರ್ ಅವರ ಕಚೇರಿ ನಂಬರ್ 4 ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ಉಪವಿಭಾಗ ಮಂಡ್ಯ ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ಕರ್ನಾಟಕ ಸರ್ಕಾರ ಗುರುತಿನ ಚೀಟಿ ಓ ಸರ್ಕಾರಿ ಐಡಿ ಕಾರ್ಡ್ ಬೇರೆ ಇದೆ ಅವರ ಹತ್ರ ಹಿ ಇಸ್ ಎ ಗವರ್ಮೆಂಟ್ ಎಂಪ್ಲಾಯಿ ಅವರ ಮೊಬೈಲ್ ನಂಬರ್ ಬೇರೆ ಅದೆ ಅಲ್ಲಿ ಮೇಲೆ 944 ಎಕ್ಸೆಟ್ರಾ 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 ಅಂತಿದೆ ಸೊ ಜಗದೀಶ್ನನ್ನ ಪೊಲೀಸರು ಈಗ ವಿಚಾರಣೆಗೆ ಒಳಪಡಿಸಿದ್ದಾರೆ ಏನು ಕಾರಣ ಏನು ಕಥೆ 10 ಲಕ್ಷ ರೂಪಾಯಿ ಯಾಕೆ ತೊಗೊಂಡು ಹೋಗ್ತಾ ಇದ್ರು 10 ಲಕ್ಷ ಇಟ್ಕೊಂಡು ಹೋಗ್ಬೋದಾ ಹಂಗೆ ಲೆಟ್ಸ್ ಟಾಕ್ ಅಬೌಟ್ ಇಟ್ ಆಮೇಲೆ ವಿಧಾನಸೌಧದಲ್ಲಿ 10 ಲಕ್ಷ ಹಣ ಜಪ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಆಯಾಮಗಳ ವಿಚಾರಗಳು ಹೊರಬರ್ತಿದ್ದಾವೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಆರೋಗ್ಯ ಜ್ಞಾನೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾವ ಉದ್ದೇಶಕ್ಕೆ ಯಾರು ಹಣ ತಂದಿದ್ರು ನನಗೇನ್ರಿ ಗೊತ್ತು ಅಂದಿದ್ದಾರೆ ಪಾಪ ಅವ್ರಿಗೆ ಏನು ಗೊತ್ತಾಗ್ತದೆ ಹಣದ ಮೂಲದ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ 40% ಕಮಿಷನ್ ನಡೆದಿದ್ದು ಕಾಂಗ್ರೆಸ್ ಗವರ್ಮೆಂಟ್ನಲ್ಲಿ ಚುನಾವಣೆ ಸಂದರ್ಭದಲ್ಲಿ ಗಿಮಿಕ್ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಆರೋಗ್ಯ ಜ್ಞಾನೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾರದು ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದ ಯಾಕಷ್ಟು ಕ್ಯಾಶ್ ಇಟ್ಕೊಂಡಿದ್ದ ಇನ್ನಲ್ಲಿ ತನಿಖೆ ನಡೀತಾ ಇದೆ ಆ ತನಿಖೆ ನಡುವೆ ನಾನೇನು ಹೇಳಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ಪ್ರಾಮಾಣಿಕವಾಗಿ ತನಿಖೆ ಪಾರದರ್ಶಕವಾಗಿ ನಡೆಯುತ್ತೆ ತನಿಖೆಯಿಂದ ಏನು ಬರುತ್ತೆ ಅದರ ಆಧಾರದ ಮೇಲೆ ಕ್ರಮ ತಗೊಳ್ತಾರೆ ಗೊತ್ತಿಲ್ಲ ಗೊತ್ತಿಲ್ಲ ಈಗ ಅದು ಸಿಕ್ಕಿದೆ ಅಷ್ಟೇ ಪತ್ತೆ ಆಗಿದೆ ಅಷ್ಟು ಬಿಟ್ಟರೆ ಅದು ಯಾರಿಗಾಗಿ ಹೋಗ್ತಾ ಇದ್ದು ಏನು ಅವನ ಸ್ಟೇಟ್ಮೆಂಟಿಂದನೇ ಹೊರಗೆ ಬರಬೇಕು ಅದು ಬರುತ್ತೆ ಅದು ಪೊಲೀಸರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಈಗ ಆ ಹಣ ಇವರ ಜಮೀನಿನಲ್ಲೇ ನರ್ಸರಿ ಮಾಡಿದ್ದಾರೆ ಬರೀ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ ಅವರ ಸೀಕ್ರೆಟ್ಸ್ ಅನ್ನು ಕಲಿಬೇಕಾ ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ